ಸರ್, ಮೊದಲನೇದಾಗಿ ಇವತ್ತು ಸಿಇಸಿ ಮೀಟಿಂಗ್, ಡೆಲ್ಲಿ ಹೋಗ್ತಾ ಇದ್ದೀರಿ ಸರ್. ಇವತ್ತು ಸಾಯಂಕಾಲ ಮೀಟಿಂಗ್ ಇದೆ, ಬಹುಶಃ ನಾಳೆ ಎಲ್ಲ ಸೀಟನ್ನು ಕ್ಲಿಯರ್ ಮಾಡ್ತೀವಿ. ಕರ್ನಾಟಕದ 21 ಕ್ಲಿಯರ್ ಆಗುತ್ತೆ ನನಗೆ ವಿಶ್ವಾಸ ಇದೆ. ಒಂದು 2-3 ಪೆಂಡಿಂಗ್ ಇಟ್ಟರು ಇಡಬಹುದು, ಮಿಕ್ಕಿದೆಲ್ಲ ಕ್ಲಿಯರ್ ಮಾಡ್ತೀವಿ. ಸರ್, ಜೆಡಿಎಸ್ ಬಿಜೆಪಿ ಮೈತ್ರಿಯ ನಂತರದಲ್ಲಿ ಮೊದಲ ಬಾರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಈ 2 ಸೀಟ್ ತಗೊಳ್ಳಕ್ಕಾಗಿ ಮೈತ್ರಿ ಮಾಡ್ಕೋಬೇಕಿತ್ತಾ ಅಂತ, ನಮ್ಮನ್ನು ಸರಿಯಾಗಿ ನಡೆಸ್ಕೋತಿಲ್ಲ. ಇದು ನಮಗೆ ಮೊದಲಿಂದನೂ ಇದು ಗೊತ್ತಿರೋ ವಿಚಾರನೇ. ನನಗೆ ಯಾವಾಗ ದೇವೇಗೌಡರು ಯಾಕೆ ಅವರ ಹಳ್ಳಿನ ಬಿಜೆಪಿ ಸಿಂಬಲ್ ಅಲ್ಲಿ ನಿಲ್ಲಿಸಿದ್ರು, ದಟ್ ವಾಸ್ ದಿ ಫಸ್ಟ್ ಸೂಯಿಸೈಡ್ ಅಟೆಂಪ್ಟ್ ಆಫ್ ಜೆಡಿಎಸ್. ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಲೈನ್ಸ್ ಅಂದ ಮೇಲೆ ಎಲ್ಲರೂ ಓಟ್ ಹಾಕಲೇಬೇಕಾಗಿತ್ತು, ಬಟ್ ಅವ್ರ ಪಕ್ಷಕ್ಕೆ ಒಂದು ದೊಡ್ಡ ಮುಜುಗರ ಉಂಟಾಗಿದೆ. ನಾನು ಅದಕ್ಕೆ ಇಂಟರ್ಫಿಯರ್ ಹಾಕಿ ಇಷ್ಟ ಇಲ್ಲ. ಅವರು ನಾನು ಅವ್ರದ್ದು ಸಿಟ್ಟಿಂಗ್ ಎಂಎಲ್ಎಗಳಿದ್ದಾರೆ, ಸಿಟ್ಟಿಂಗ್ ಎಂಪಿಗಳಿದ್ದಾರೆ, ಕೆಲವು ಕಡೆ 2 ಕ್ಷೇತ್ರದಲ್ಲಿದ್ದರು, ಕೆಲವು ಕಡೆ 1 ಕ್ಷೇತ್ರದಲ್ಲಿದ್ದರು. ಅವರ ಸ್ಟ್ರೆಂತ್ ಅವರಿಗೆ ಬೇಕಾಗಿತ್ತು, ಬಟ್ ಬಿಜೆಪಿ ಸ್ಟೈಲೇ ಅದು. ನೀವೇನು, ಇದು ಒಂದೇ ರಾಜ್ಯದಲ್ಲ, ಎಲ್ಲ ರಾಜ್ಯದಲ್ಲೂ ಕೂಡ ಈ ರೀತಿ ನಡ್ಕೊಂಡು ಬರ್ತಾ ಇದೆ. ಸೊ ನಾನೇನು ಕಾಮೆಂಟ್ ಮಾಡಕ್ ಹೋಗಲ್ಲ ನಾನು, ಯಾಕೆಂದ್ರೆ ಅವ್ರ ಇಂಟರ್ನಲ್ ಪಾರ್ಟಿ ವಿಚಾರ. ನಾನು ಇಂಟರ್ಫಿಯರ್ ಆಗೋದು ನಮಗೆ ಸರಿ ಇಲ್ಲ. ಅವ್ರವ್ರ ಪಾರ್ಟಿದು ಅವ್ರವ್ರ ತೀರ್ಮಾನ ಮಾಡ್ಕೊಳ್ಳಿ, ಇಷ್ಟು ಮಾತ್ರ ನಾನು ಹೇಳ್ತೀನಿ. ಸರ್, ಮೊದಲನೇದಾಗಿ ಇವತ್ತು ಸಿಇಸಿ ಮೀಟಿಂಗ್, ಡೆಲ್ಲಿ ಹೋಗ್ತಾ ಇದ್ದೀರಿ ಸರ್. ಇವತ್ತು ಸಾಯಂಕಾಲ ಮೀಟಿಂಗ್ ಇದೆ, ಬಹುಶಃ ನಾಳೆ ಎಲ್ಲ ಸೀಟನ್ನು ಕ್ಲಿಯರ್ ಮಾಡ್ತೀವಿ. ಕರ್ನಾಟಕದ 21 ಕ್ಲಿಯರ್ ಆಗುತ್ತೆ ನನಗೆ ವಿಶ್ವಾಸ ಇದೆ. ಒಂದು 2-3 ಪೆಂಡಿಂಗ್ ಇಟ್ಟರು ಇಡಬಹುದು, ಮಿಕ್ಕಿದೆಲ್ಲ ಕ್ಲಿಯರ್ ಮಾಡ್ತೀವಿ. ಸರ್, ಜೆಡಿಎಸ್ ಬಿಜೆಪಿ ಮೈತ್ರಿಯ ನಂತರದಲ್ಲಿ ಮೊದಲ ಬಾರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಈ 2 ಸೀಟ್ ತಗೊಳ್ಳಕ್ಕಾಗಿ ಮೈತ್ರಿ ಮಾಡ್ಕೋಬೇಕಿತ್ತಾ ಅಂತ, ನಮ್ಮನ್ನು ಸರಿಯಾಗಿ ನಡೆಸ್ಕೋತಿಲ್ಲ. ಇದು ನಮಗೆ ಮೊದಲಿಂದನೂ ಇದು ಗೊತ್ತಿರೋ ವಿಚಾರನೇ. ನನಗೆ ಯಾವಾಗ ದೇವೇಗೌಡರು ಯಾಕೆ ಅವರ ಹಳ್ಳಿನ ಬಿಜೆಪಿ ಸಿಂಬಲ್ ಅಲ್ಲಿ ನಿಲ್ಲಿಸಿದ್ರು, ದಟ್ ವಾಸ್ ದಿ ಫಸ್ಟ್ ಸೂಯಿಸೈಡ್ ಅಟೆಂಪ್ಟ್ ಆಫ್ ಜೆಡಿಎಸ್. ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಲೈನ್ಸ್ ಅಂದ ಮೇಲೆ ಎಲ್ಲರೂ ಓಟ್ ಹಾಕಲೇಬೇಕಾಗಿತ್ತು, ಬಟ್ ಅವ್ರ ಪಕ್ಷಕ್ಕೆ ಒಂದು ದೊಡ್ಡ ಮುಜುಗರ ಉಂಟಾಗಿದೆ. ನಾನು ಅದಕ್ಕೆ ಇಂಟರ್ಫಿಯರ್ ಹಾಕಿ ಇಷ್ಟ ಇಲ್ಲ. ಅವರು ನಾನು ಅವ್ರದ್ದು ಸಿಟ್ಟಿಂಗ್ ಎಂಎಲ್ಎಗಳಿದ್ದಾರೆ, ಸಿಟ್ಟಿಂಗ್ ಎಂಪಿಗಳಿದ್ದಾರೆ, ಕೆಲವು ಕಡೆ 2 ಕ್ಷೇತ್ರದಲ್ಲಿದ್ದರು, ಕೆಲವು ಕಡೆ 1 ಕ್ಷೇತ್ರದಲ್ಲಿದ್ದರು. ಅವರ ಸ್ಟ್ರೆಂತ್ ಅವರಿಗೆ ಬೇಕಾಗಿತ್ತು, ಬಟ್ ಬಿಜೆಪಿ ಸ್ಟೈಲೇ ಅದು. ನೀವೇನು, ಇದು ಒಂದೇ ರಾಜ್ಯದಲ್ಲ, ಎಲ್ಲ ರಾಜ್ಯದಲ್ಲೂ ಕೂಡ ಈ ರೀತಿ ನಡ್ಕೊಂಡು ಬರ್ತಾ ಇದೆ. ಸೊ ನಾನೇನು ಕಾಮೆಂಟ್ ಮಾಡಕ್ ಹೋಗಲ್ಲ ನಾನು, ಯಾಕೆಂದ್ರೆ ಅವ್ರ ಇಂಟರ್ನಲ್ ಪಾರ್ಟಿ ವಿಚಾರ. ನಾನು ಇಂಟರ್ಫಿಯರ್ ಆಗೋದು ನಮಗೆ ಸರಿ ಇಲ್ಲ. ಅವ್ರವ್ರ ಪಾರ್ಟಿದು ಅವ್ರವ್ರ ತೀರ್ಮಾನ ಮಾಡ್ಕೊಳ್ಳಿ, ಇಷ್ಟು ಮಾತ್ರ ನಾನು ಹೇಳ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.